ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದಲ್ಲಿ ನೇಮಕಗೊಂಡಿರುವ ಜಿಲ್ಲಾ ಮಟ್ಟದ ಅಧ್ಯಕ್ಷರುಗಳು ಹಾಗೂ ಸದಸ್ಯರುಗಳಿಗೆ ಬೆಂಗಳೂರಿನಲ್ಲಿಂದು ಆಯೋಗದ ಅಧ್ಯಕ್ಷ ಹಾಗೂ ನ್ಯಾಯಮೂರ್ತಿ ಹುಲುವಾಡಿ ಜಿ ರಮೇಶ್ ಪ್ರಮಾಣವಚನ ಹಾಗೂ ಅಧಿಕಾರ ಗೌಪ್ಯತೆ ಬೋಧಿಸಿದರು. ಬಳಿಕ ಡಿಡಿ ನ್ಯೂಸ್ನೊಂದಿಗೆ ಅವರು ಗ್ರಾಹಕ ವ್ಯಾಜ್ಯಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸದಸ್ಯರನ್ನು ಆಯೋಗಕ್ಕೆ ನೇಮಿಸಿಕೊಳ್ಳಲಾಗಿದೆ. ನೂತನವಾಗಿ ಅಧಿಕಾರ ವಹಿಸಿಕೊಂಡಿರುವ ಅಧ್ಯಕ್ಷರು ಮತ್ತು ಸದಸ್ಯರುಗಳು ತರಬೇತಿ ಪಡೆಯಲಿದ್ದಾರೆ ಎಂದು ತಿಳಿಸಿದರು. ಜನಗಳಿಗೆ ಒಂದು ಸಂಕಷ್ಟಕ್ಕೆ ಸರ್ಕಾರ ನ್ಯಾಯಾಂಗದ ವ್ಯವಸ್ಥೆ ಜೊತೆಗೆ ಈ ಒಂದು ವ್ಯವಸ್ಥೆಯು ಅದೇ ಪಡೆದಿದ್ದರಿಂದ ಈ ಶೀಘ್ರವಾಗಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಅನುವಾಗಿ ಮಾಡಿಕೊಡಿದೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಕಪಿಲ್ ಮೋಹನ್ 60 ಸದಸ್ಯರು ಆಯೋಗದ ಕಾರ್ಯನಿರ್ವಹಣೆಗೆ ನೇಮಕವಾಗಿದ್ದಾರೆ. ಜನರಿಗೆ ಸರಿಯಾದ ಸಮಯದಲ್ಲಿ ನ್ಯಾಯ ಒದಗಿಸಲು ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಜಜ್ಮೆಂಟ್ ಕೊಟ್ಟುದು ಅಥವಾ ಕೇಸ್ ಡಿಲೇ ತುಂಬಾ ಆಗ್ತಾ ಇತ್ತು. ಸನ್ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನ ಅನುಸಾರ ಈ ಎಲ್ಲ ರಿಕ್ರೂಟ್ಮೆಂಟ್ ಪಾರದರ್ಶಕವಾಗಿ ಕಂಪ್ಲೀಟ್ ಆಗಿದೆ.